ಜರುಗಿ ಸರ್ ಅವರ ಧರ್ಮಪತ್ನಿ ಮೇಡಮು, ಅವ್ರ ಮಗ ಮತ್ತು ಅವ್ರ ಮೊಮ್ಮಗ ಮತ್ತು ಅವ್ರ ಸೊಸೆ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಎಲ್ಲರಿಗೂ ನಾನು ಎಲಾಕುಂಗಿ ಚಿತ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಈ ಚಿತ್ರ ನಮ್ಮ ಸಡಗರ ಚಿತ್ರ ಮಾಡಿದಂಥ ಮಹೇಶ್ ಗೌಡ್ರು ಇದು ಎರಡನೇ ಚಿತ್ರವಾಗಿ ಮಾಡ್ತಾ ಇದ್ದಾರೆ. ಪ್ರದೀಪ್ ಈ ಚಿತ್ರದ ಮೊದಲನೇ ನಿರ್ದೇಶಕರು ಈ ಚಿತ್ರದಿಂದ. ಬಹುಶಃ ನನ್ನ ಕೆರಿಯರಲ್ಲಿ ಎಲ್ಲ ಹೊಸ ಡೈರೆಕ್ಟರ್ಸು ಯಾರು ಅಸೋಸಿಯೇಟ್ ಆಗಿ ನೆಕ್ಸ್ಟು ಡೈರೆಕ್ಟರ್ ಆಗಬೇಕು ಅಂಥವ್ರಿಗೆಲ್ಲರಿಗೂ ಅದೇನೋ ಕಾಕ ತಳಿಯೋ ಏನೋ ಗೊತ್ತಿಲ್ಲ, ನಾನು ಅವ್ರ ಜೊತೆ ಸಿಗ್ತಾ ಇರ್ತೀನಿ. ನನಗೂ ಅಂಥ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ. ನಾನು ನನ್ನ ಗ್ರಾಫಲ್ಲಿ ನೋಡಿದ್ರೆ ನಾನು ಸೀನಿಯರ್ ಡೈರೆಕ್ಟರ್ಸ್ ಜೊತೆ ವರ್ಕೇ ಮಾಡಿಲ್ಲ, ಬರೀ ಕ್ಯಾರೆಕ್ಟರ್ ಆರ್ಟಿಸ್ಟಲ್ಲಿ ಮಾತ್ರ ಮಾಡಿದ್ದು. ಈ ಥರ ಒಂದು ಸಿಕ್ಕಿದಾಗ ಎಲ್ಲರಿಗೂ ಒಂದು ಫೈರ್ ಫುಲ್ ಇರುತ್ತೆ. ಹಾಗಾಗಿ ಈ ಚಿತ್ರ ಎಲಾಕುನಿ ಅವರ ಹೆಸರೇಳಿದ ತಕ್ಷಣ ನಾನು ತುಂಬ ಖುಷಿಪಟ್ಟೆ. ಅದಕ್ಕೆ ವಿಶೇಷವಾಗಿ ಒಂದು ಟ್ಯಾಗ್ ಲೈನ್ ಮೇರಾ ನಾಮ್ ವಜ್ರಮುನಿ. ಇದನ್ನು ಈ ಚಿತ್ರದ ಕ್ಯಾರೆಕ್ಟರೈಸೇಷನ್ ಮಾಡಬೇಕಾದ್ರೇ ನನಗೆ ಅವ್ರು ಹೇಳಿದ್ದು ಒಂದು ದ್ವಿಪಾತ್ರ ಮಾಡ್ತಾಯಿದ್ದೀನಿ ಅಂತ. ಬಹುಶಃ ಇದು ನನ್ನ 29-30 ಇಯರ್ಸ್ ಕೆರಿಯರಲ್ಲಿ ಇದು ಫಸ್ಟ್ ಟೈಮ್ ನಾನು ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಈ ಚಿತ್ರದಲ್ಲಿ ಸಾಹಿತ್ಯ ಸಂಗೀತ ಸಾಹಿತ್ಯ ಮತ್ತು ಡೈಲಾಗ್ಸ್ ಡೈರೆಕ್ಷನ್ ಕತೆ ಚಿತ್ರಕತೆ ಎಲ್ಲ ನಮ್ಮ ಪ್ರದೀಪ್ ಮಾಡಿದ್ದಾರೆ. ತುಂಬ ಉತ್ಸಾಹದಿಂದ ಮಾಡಿದ್ದಾರೆ. ಇದರೊಳಗೆ ಭಾಳಷ್ಟು ಕಲಾವಿದರುಗಳಿದ್ದಾರೆ. ಎಲ್ಲ ಕಲಾವಿದರುಗಳಿಗೂ ಅವ್ರಿಗೆ ತಕ್ಕಂಥ ಒಳ್ಳೊಳ್ಳೆ ಪಾತ್ರ ಇದೆ. ಈ ಚಿತ್ರ ನಾನು ಸ್ವಲ್ಪ ಜಾಸ್ತಿ ಪಿಕ್ಚರ್ ಒಪ್ಕೊಂಡಿರೋದ್ರಿಂದ ಈಗ 14ಕ್ಕೊಂದು ಚಿತ್ರ ಬಿಡುಗಡೆ ಆಗ್ತಾ ಇರೋದ್ರಿಂದ ಆ ಶೆಡ್ಯೂಲ್ ನೋಡಿಕೊಂಡು ಶ್ರೀರಂಗಪಟ್ಟಣ ಸುತ್ತ ಮಾಡ್ತಾಯಿದ್ದೀವಿ. ಶ್ರೀರಂಗಪಟ್ಟಣದಲ್ಲೇ ಮಾಡಬೇಕು. ಕಾರಣ ಏನಂತಂದರೆ ಅಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ಲು ಗೊತ್ತಿಲ್ಲದಂಗೆ ಆ ಟೆಂಪಲ್ ಓಪನ್ ಆಗದೆ ಪಾಳು ಬಿದ್ದೋಗಿದೆ. ಈ ಚಿತ್ರನೂ ಕೂಡ ಆ ಕತೆ ಮೇಲೆ ಇರೋದ್ರಿಂದ ಇದೊಂದು ಆ ಥರ ಒಂದು ನಾವು ಸೆಟ್ ಹಾಕೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ದೊಡ್ಡ ಟೆಂಪಲ್ ಅದು. ಆ ರೀತಿಯಾದಂಥ ಒಂದು ಪರಿಸರ ಅಲ್ಲಿ ನಮಗೆ ಗಂಜಾಮ್ ಹತ್ರ ಇರೋದ್ರಿಂದ ಅದು ನಿರ್ಮಾಪಕರ ಊರು ಆಗಿರೋದ್ರಿಂದ ನಿಮಗೆಲ್ಲ ಥರ ಪ್ರೋತ್ಸಾಹ ಸಿಗುತ್ತೆ. ಇದು ಒಂದೇ ಶೆಡ್ಯೂಲಲ್ಲಿ ಈ ಚಿತ್ರ ಎಲ್ಲ ಮಾಡ್ತೀವಿ.